ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ಮೂರ್ನೂರ ಮೂವತ್ತೆಂಟು ಎ ಮೂರ್ನೂರ ಮೂವತ್ತೆಂಟು ಬಿ ಮೂರ್ನೂರ ನಲವತ್ತು. ಸಂವಿಧಾನದ ಯಾವ ವಿಧಿ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ಹೇಳುತ್ತದೆ? ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ತಿಳಿಸುವ ಸಂವಿಧಾನದ ಸಚಿನ್ ಸರ್, ನಾನು ನನ್ನ ಕಡಿಮೆಯಲ್ಲಿ ಕ್ಲಾಸ್ ಕೇಳುತ್ತಿದ್ದೇನೆ ಅಂತ ಬಹಳ ಬಹಳ ಟ್ರೈ ಮಾಡ್ತಾ ಇದ್ದೀನಿ ಸರ್, ಬಟ್ ನಮ್ಮ ಮನೆ ಕಂಡೀಷನ್ ಸರಿಯಿಲ್ಲ, ಅದಕ್ಕೆ ನಾನು ಡೈಲಿ ಫ್ರೀ ಕ್ಲಾಸ್ ಒಂದು ಮಿಸ್ ಮಾಡಿದೆ. ಎಲ್ಲ ಇಲ್ಲ ಸರ್, ನಿಮ್ಮಿಂದ ಒಂದು ಅಂತ ಬಹಳ ಬಹಳ ಹೆಲ್ಪ್ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್, ಹ್ಯಾಪಿ ಬರ್ತ್ಡೇ ಸರ್. ಏನಿಲ್ಲ, ಏನು ಯಾರು ಒಟ್ಟ ವಿಚಾರ ಮಾಡಕ್ಕೆ ಹೋಗ್ಬಿಡ್ರಿ. ಎಲ್ಲ ಯಾರ ಮನೆ ಏನೋ ಸಮಸ್ಯೆ, ಎಲ್ಲರ ಮನೆ ಸಮಸ್ಯೆ ಇದ್ದೇ ಇರ್ತದೆ. ನಾವು ನಮ್ಮ ಚೆನ್ನಾಗಿ ಓದಿ ನಮ್ಮ ಬದುಕನ್ನ ಬದಲಾವಣೆ ಮಾಡಿಕೊಳ್ಳುವಂತ ಶಕ್ತಿ ಆ ದೇವ್ರು ನಮ್ಗೆ ಕೊಟ್ಟಿರ್ತಾನಷ್ಟೇ. ದಯವಿಟ್ಟು ಯಾರು ಇದು ಮಾಡ್ಕೋಬೇಡ್ರಿ. ಮುನ್ನೂರ ಮೂವತ್ತೆಂಟನೇ ವಿಧಿ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ತಿಳಿಸುತ್ತದೆ. ತೊಂಬತ್ತೊಂಬತ್ತನೇ ವಿಧಿ, ಅರವತ್ನಾಲ್ಕನೇ ವಿಧಿ, ಅರವತ್ತೆರಡನೇ ವಿಧಿ. ಸಂವಿಧಾನದ ಯಾವ ವಿಧಿ ಲೋಕಸಭೆಯ ಸ್ಪೀಕರ್ ಬಗ್ಗೆ ಮಾತನಾಡುತ್ತದೆ? ಲೋಕಸಭೆಯ ಸಭಾಪತಿಯ ಬಗ್ಗೆ ಮಾತನಾಡುವ ಸಂವಿಧಾನದ ವಿಧಿ ಯಾವುದಂದ್ರ 93ನೇ ವಿಧಿ. ನೋಡಿ, ಭಾರತ ಸಂವಿಧಾನದ 93ನೇ ವಿಧಿ ಲೋಕಸಭೆಯ ಸಭಾಪತಿಯ ಬಗ್ಗೆ ಮಾತನಾಡಿದರೆ, ಸಂವಿಧಾನದ ಯಾವ ವಿಧಿ ಉಪರಾಷ್ಟ್ರಪತಿ ಅಥವಾ ರಾಜ್ಯಸಭೆಯ ಸಭಾಪತಿಯ ಬಗ್ಗೆ ಮಾತನಾಡುತ್ತದೆ? ಎಂಬತ್ತೊಂಬತ್ತನೇ ವಿಧಿ ನೋಡಿ, ಸಂವಿಧಾನದ 89ನೇ ವಿಧಿ. ಒಂದೇ ಈಗ ನೋಡಿ, ಕರೆಕ್ಟ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಲ್ಲ, ನೆಕ್ಸ್ಟ್. 110ನೇ ವಿಧಿ, 112ನೇ ವಿಧಿ, 108ನೇ ವಿಧಿ, 117ನೇ ವಿಧಿ. ಸಂವಿಧಾನದ ಯಾವ ವಿಧಿ ಜಂಟಿ ಅಧಿವೇಶನದ ಬಗ್ಗೆ ಮಾತನಾಡುತ್ತದೆ? ಜಂಟಿ ಅಧಿವೇಶನದ ಬಗ್ಗೆ ಮಾತನಾಡುವ ಸಂವಿಧಾನದ ವಿಧಿ ಯಾವುದು? ಎಸ್, ಭಾರತ ಸಂವಿಧಾನದ 108ನೇ ವಿಧಿ ನೋಡಿ. ಸಂವಿಧಾನದ 108ನೇ ವಿಧಿ ಇದು ಜಂಟಿ ಅಧಿವೇಶನದ ಬಗ್ಗೆ ಮಾತನಾಡುತ್ತದೆ.
ಹಾಗಾದ್ರೆ ಯಾವ ಮಸೂದೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೀತಾರೆ? ಎಕ್ಸಲೆಂಟ್ ಶೂ, ಕರೆಕ್ಟ್ ಆನ್ಸರ್. ಸಾಮಾನ್ಯ ಮಸೂದೆಗೆ, ಸಾಮಾನ್ಯ ಮಸೂದೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೀತಾರೆ. ಹಾಗಾದ್ರೆ ಆ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರ? ಲೋಕಸಭೆಯ ಸ್ಪೀಕರ್. ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರಂದ್ರೆ ಲೋಕಸಭೆಯ ಸ್ಪೀಕರ್ ಅವರು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಲೋಕಸಭೆಯ ಸಭಾಪತಿಗಳು ಒಂಬತ್ತನೇ ಅನುಸೂಚಿ, ಹತ್ತನೇ ಅನುಸೂಚಿ, ಹನ್ನೊಂದನೇ ಅನುಸೂಚಿ, ಹನ್ನೆರಡನೇ ಅನುಸೂಚಿ. ಸಂವಿಧಾನದ ಯಾವ ಅನುಸೂಚಿ ಭೂ ಸುಧಾರಣೆಯ ಬಗ್ಗೆ ಹೇಳುತ್ತದೆ? ಭೂ ಸುಧಾರಣೆಯ ಬಗ್ಗೆ ಹೇಳುವ ಸಂವಿಧಾನದ ಅನುಸೂಚಿ ಯಾವುದು? ಭೂ ಸುಧಾರಣೆಯ ಬಗ್ಗೆ ಹೇಳುವ ಸಂವಿಧಾನದ ಅನುಸೂಚಿ ಒಂಬತ್ತನೇ ಅನುಸೂಚಿ ನೋಡಿ. ಸಂವಿಧಾನದ ಒಂಬತ್ತನೇ ಅನುಸೂಚಿ ಭೂ ಸುಧಾರಣೆಯ ಬಗ್ಗೆ ಹೇಳುತ್ತದೆ. ಸಂವಿಧಾನದ ಯಾವ ಅನುಸೂಚಿ ನಗರಾಡಳಿತದ ಬಗ್ಗೆ ಹೇಳುತ್ತದೆ? ನಗರಾಡಳಿತದ ಬಗ್ಗೆ ತಿಳಿಸುವ ಸಂವಿಧಾನದ ಅನುಸೂಚಿ ಯಾವುದಂದ್ರ ಹನ್ನೆರಡನೇ ಅನುಸೂಚಿ ನೋಡಿ. ಭಾರತ ಸಂವಿಧಾನದ ಹನ್ನೆರಡನೇ ಅನುಸೂಚಿ ನಗರಾಡಳಿತ, ಮಹಾನಗರ ಪಾಲಿಕೆ, ಪುರಸಭೆ, ನಗರಾಡಳಿತದ ಬಗ್ಗೆ ತಿಳಿಸುವ ಅನುಸೂಚಿ ಯಾವುದಂದ್ರ ಹನ್ನೆರಡನೇ ಅನುಸೂಚಿ. ಅಶೋಕ್ ಮೆಹ್ತಾ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ ಬಲವಂತ ರಾಯ್ ಮೆಹ್ತಾ ಸಮಿತಿ ಎಸ್ ಎಂ ಸಿಂಘ್ವಿ ಸಮಿತಿ ರಾಜಾರಾಮಣ್ಣ ಸಮಿತಿ ಪಂಚಾಯಿತಿ ವ್ಯವಸ್ಥೆಗೆ ನೇಮಕಗೊಂಡ ಮೊಟ್ಟ ಮೊದಲ ಸಮಿತಿ ಯಾವುದು? ಪಂಚಾಯಿತಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ನೇಮಕಗೊಂಡ ಸಮಿತಿ ಯಾವುದು? ಪಂಚಾಯಿತಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ನೇಮಕಗೊಂಡ ಸಮಿತಿ ಯಾವುದು? ಸರಿಯಾಗಿರುವಂತಹ ಉತ್ತರ ಬಲವಂತ ರಾಯ್ ಮೆಹ್ತಾ ಸಮಿತಿ. ಬಲವಂತ ರಾಯ್ ಮೆಹ್ತಾ ಸಮಿತಿ. ಹಾಗಾದ್ರೆ ಬಲವಂತ ರಾಯ್ ಮೆಹ್ತಾ ಸಮಿತಿ ಜಾರಿಗೆ ಬಂದಿದ್ದು 1957. ಬಲವಂತ ರಾಯ್ ಮೆಹ್ತಾ ಸಮಿತಿಯ ಪ್ರಕಾರ ಪಂಚಾಯಿತಿ ವ್ಯವಸ್ಥೆ 1959 ಆರಂಭ ಆಗ್ತದೆ. ಅಕ್ಟೋಬರ್ 2 ಇಡೀ ಭಾರತ ದೇಶದಲ್ಲಿ ಪಂಚಾಯಿತಿ ವ್ಯವಸ್ಥೆಯನ್ನು ಆರಂಭ ಮಾಡಿದಂತ ಮೊಟ್ಟ ಮೊದಲ ರಾಜ್ಯ ಯಾವುದು? ಎಕ್ಸಲೆಂಟ್, ರಾಜಸ್ಥಾನ್ ನೋಡಿ. ರಾಜಸ್ಥಾನ್. ರಾಜಸ್ಥಾನದ ಯಾವೂರು? ಎಸ್ ವಿನಾಯಕ್, ಕರೆಕ್ಟ್ ಆನ್ಸರ್. ರಾಜಸ್ಥಾನದ ನಾಗೂರು ಎಂಬ ಗ್ರಾಮ ನೋಡಿ. ರಾಜಸ್ಥಾನದ ನಾಗೂರು ಎಂಬ ಗ್ರಾಮ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯಿತಿ ವ್ಯವಸ್ಥೆಯನ್ನ ಜಾರಿಗೆ ತಂದಿರತಕ್ಕಂತ ನಗರ ಅಂತ ಗುರುತಿಸ್ತೀವಿ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯಿತಿ ವ್ಯವಸ್ಥೆಯನ್ನ ಅಕ್ಟೋಬರ್ 2 ಯಾಕೆ ಜಾರಿಗೆ ತಂದ್ರು ಅಂತಂದ್ರೆ, ಈ ದೇಶದ ರಾಷ್ಟ್ರಪಿತ ಆಗಿರುವಂತ ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಆ ಕನಸನ್ನ ನನಸು ಮಾಡುವಂತ ಉದ್ದೇಶಕ್ಕಾಗಿ 1959 ಅಕ್ಟೋಬರ್ 2 ಈ ಒಂದು ವಿಶೇಷವಾಗಿರುವಂತ ಎಸ್ ಪಂಚಾಯಿತಿ ವ್ಯವಸ್ಥೆಯನ್ನ ಜಾರಿಗೆ ತಂದ್ರು. ಮೇ 10, ಏಪ್ರಿಲ್ 29, ಏಪ್ರಿಲ್ 24, ಮಾರ್ಚ್ 24. ಪ್ರತಿ ವರ್ಷ ಯಾವ ದಿನವನ್ನ ಭಾರತ ದೇಶದ ಪಂಚಾಯಿತಿ ದಿನ ಅಂತ ಹೇಳಿ ಘೋಷಣೆ ಮಾಡ್ತಾರೆ? ಪ್ರತಿ ವರ್ಷ ಯಾವ ದಿನವನ್ನ ಭಾರತ ದೇಶದಲ್ಲಿ ಪಂಚಾಯಿತಿ ದಿನ ಅಂತೇಳಿ ಘೋಷಣೆ ಮಾಡಲಾಗುತ್ತದೆ? ಭಾರತ ದೇಶದಲ್ಲಿ ಪಂಚಾಯಿತಿ ದಿನ ಯಾವ್ದಂದ್ರೆ ಏಪ್ರಿಲ್ 24 ನೋಡಿ. ದೇಶದಲ್ಲಿ ಪ್ರತಿ ವರ್ಷ ಏಪ್ರಿಲ್ 24 ಪಂಚಾಯಿತಿ ದಿನ ಅಂತ ಘೋಷಣೆ ಮಾಡಿದರೆ
ಮೇ 10ನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ಪಂಚಾಯಿತಿ ದಿನ, ಏಪ್ರಿಲ್ 24 ಭಾರತದ ಪಂಚಾಯಿತಿ ದಿನ, ಆದರೆ ಕರ್ನಾಟಕದ ಪಂಚಾಯಿತಿ ದಿನ ಯಾವುದು ಅಂತಂದ್ರೆ ಮೇ 10. ಕರೆಕ್ಟ್, ಕರ್ನಾಟಕ ರಾಜ್ಯದಲ್ಲಿ ಪಂಚಾಯಿತಿ ದಿನ ಅಂದ್ರೆ ಮೇ 10, ದೇಶದ ಪಂಚಾಯಿತಿ ದಿನ ಅಂದ್ರೆ ಏಪ್ರಿಲ್ 24. 6022, 6021, 6068, 6096. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಒಟ್ಟು ಪಂಚಾಯಿತಿಗಳ ಸಂಖ್ಯೆ ಎಷ್ಟು? ಕರ್ನಾಟಕದಲ್ಲಿ ಕಂಡುಬರುವ ಪಂಚಾಯತ್, ಕರ್ನಾಟಕದಲ್ಲಿ ಕಂಡುಬರುವ ಪಂಚಾಯಿತಿಗಳ ಸಂಖ್ಯೆ ಎಷ್ಟು ಅಂದರೆ 6021 ಗ್ರಾಮ ಪಂಚಾಯಿತಿಗಳದ ನೋಡಿ. 6021 ಗ್ರಾಮ ಪಂಚಾಯಿತಿಗಳು ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ. 22, 25, 26, 20. ಪ್ರಸ್ತುತ ಭಾರತ ದೇಶದಲ್ಲಿ ಸಂವಿಧಾನಬದ್ಧ ಭಾಷೆಗಳ ಸಂಖ್ಯೆ ಎಷ್ಟು? ಇಪ್ಪತ್ತೆರಡು ಭಾಷೆಗಳು ಸಂವಿಧಾನಬದ್ಧ ಭಾಷೆಗಳು ನೋಡಿ. ಪ್ರೆಸೆಂಟ್ ಭಾರತ ದೇಶದಲ್ಲಿ ಎಷ್ಟು ಭಾಷೆಗಳು ಸಂವಿಧಾನಬದ್ಧ ಭಾಷೆಗಳದಾವ ಅಂದ್ರೆ 22. ಸಂವಿಧಾನ ಜಾರಿಗೆ ಬಂದಾಗ 14 ಭಾಷೆಗಳು, 15ನೇ ಭಾಷೆ ಯಾವುದಂದ್ರೆ ಸಿಂಧಿ ಭಾಷೆ, 16, 17, 18ನೇ ಭಾಷೆಗಳು NMK ಭಾಷೆಗಳು, ನೇಪಾಳಿ ಭಾಷೆ, ಮಣಿಪುರಿ ಭಾಷೆ, ಕೊಂಕಣಿ ಭಾಷೆ, 19, 20, 21, 22ನೇ ಭಾಷೆಗಳು BDMS ಭಾಷೆಗಳು, ಬೋಡೋ ಭಾಷೆ, ಡೊಗ್ರಿ ಭಾಷೆ, ಮೈಥಾಲಿ ಭಾಷೆ, ಸಂತಾಲಿ ಭಾಷೆ, ನೇಪಾಳಿ ಭಾಷೆ, ಮಣಿಪುರಿ ಭಾಷೆ, ಕೊಂಕಣಿ ಭಾಷೆ, 15ನೇ ಭಾಷೆಯಾಗಿ ಸಿಂಧಿಯನ್ನು ಘೋಷಣೆ ಮಾಡಲಾಯಿತು. ಭಾರತ ದೇಶದಲ್ಲಿ ಅತಿ ಹೆಚ್ಚು ಸಿಂಧಿ ಮಾತನಾಡುವ ರಾಜ್ಯ ಅಂದ್ರೆ ಗುಜರಾತ್ ರಾಜ್ಯ. ಇಡೀ ಭಾರತ ದೇಶದಲ್ಲಿ ಹೈಯೆಸ್ಟ್ ಈ ಸಿಂಧಿ ಮಾತನಾಡುವ ರಾಜ್ಯ ಅಂದ್ರೆ ಗುಜರಾತ್ ರಾಜ್ಯ. 15ನೇ ಭಾಷೆಯಾಗಿ ಸಿಂಧಿ ಭಾಷೆ ಇದ್ರೆ 16, 17, 18ನೇ ಭಾಷೆಗಳಾಗಿ ನೇಪಾಳಿ, ಮಣಿಪುರಿ, ಕೊಂಕಣಿ ಭಾಷೆಗಳು, 19ನೇ ಭಾಷೆಯಾಗಿ ಬೋಡೋ, 20ನೇ ಭಾಷೆಯಾಗಿ ಡೊಗ್ರಿ, 21ನೇ ಭಾಷೆಯಾಗಿ ಮೈಥಾಲಿ, 22ನೇ ಭಾಷೆಗಳಾಗಿ ಸಂತಾಲಿ ಭಾಷೆಗಳನ್ನು ಘೋಷಣೆ ಮಾಡಲಾಯಿತು. ಇವುಗಳನ್ನು BDMS ಭಾಷೆಗಳು ಅಂತ ಕರೀತೀವಿ. 10ನೇ ಅನುಸೂಚಿ, 8ನೇ ಅನುಸೂಚಿ, 7ನೇ ಅನುಸೂಚಿ, 6ನೇ ಅನುಸೂಚಿ. ಸಂವಿಧಾನದ ಯಾವ ಅನುಸೂಚಿ ಅಧಿಕೃತ ಭಾಷೆಗಳ ಬಗ್ಗೆ ಮಾತನಾಡುತ್ತದೆ? ಸಂವಿಧಾನದ ಯಾವ ಅನುಸೂಚಿ ಭಾಷೆಗಳ ಬಗ್ಗೆ ಮಾತನಾಡುವ ಅನುಸೂಚಿ ಯಾವುದು? ಎಸ್, ಭಾಷೆಗಳ ಬಗ್ಗೆ ಮಾತನಾಡುವ ಅನುಸೂಚಿ 8ನೇ ಅನುಸೂಚಿ. ಭಾಷೆಗಳ ಬಗ್ಗೆ ಮಾತನಾಡುವ ಸಂವಿಧಾನದ ಭಾಗ ಯಾವುದು? ಎಕ್ಸಲೆಂಟ್, 17ನೇ ಭಾಗ ನೋಡಿ, ಸಂವಿಧಾನದ 17ನೇ ಭಾಗ. ಭಾಷೆಗಳ ಬಗ್ಗೆ ಮಾತನಾಡುವ ಸಂವಿಧಾನದ ವಿಧಿ ಯಾವುದು? ಎಸ್, ವೆರಿ ಗುಡ್, ವೆರಿ ಗುಡ್. ಸಂವಿಧಾನದ 343ನೇ ವಿಧಿಯಿಂದ 351ನೇ ವಿಧಿಯವರೆಗೆ ಭಾಷೆಗಳ ಬಗ್ಗೆ ಮಾತನಾಡುತ್ತದೆ. ವಿಧಿ ಪೂರ್ತಿ ಹೇಳ್ಬೇಕು ನೀವು. ಸಂವಿಧಾನದ 343ರಿಂದ 351ರವರೆಗೆ ಈ ಭಾಷೆಗಳ ಬಗ್ಗೆ ಮಾತನಾಡುವ ವಿಧಿಯಾಗಿದೆ. 17ನೇ ಭಾಷೆ ಭಾಷೆಗಳ ಬಗ್ಗೆ ಮಾತಾಡ್ತದ. ಹಾಗಾದ್ರೆ ತಿದ್ದುಪಡಿ, ಭಾಷೆಗಳ ಬಗ್ಗೆ ಮಾತನಾಡುವ ಸಂವಿಧಾನ ತಿದ್ದುಪಡಿ 21ನೇ ತಿದ್ದುಪಡಿ, 71ನೇ ತಿದ್ದುಪಡಿ, 92ನೇ ತಿದ್ದುಪಡಿ, ಈ ಮೂರು ತಿದ್ದುಪಡಿಗಳು ಭಾಷೆಗಳ ಬಗ್ಗೆ ಮಾತಾಡ್ತವೆ. 22 ಸಂವಿಧಾನ ಬದ್ಧ ಭಾಷೆಗಳು, 22 ಭಾಷೆಗಳು ಸಂವಿಧಾನ ಬದ್ಧ ಭಾಷೆಗಳದವೆ ಅಲ್ಲ. 17ನೇ ಭಾಗ 343ರಿಂದ 251ರವರೆಗೆ ಭಾಷೆಗಳ ಬಗ್ಗೆ ಮಾತಾಡ್ತದ. 21ನೇ ಭಾಷೆ, 71ನೇ ಭಾಷೆ, 92ನೇ ಭಾಷೆಗಳು ಇವೆಲ್ಲ ಏನಂದ್ರೆ ಭಾಷೆಗಳ ಬಗ್ಗೆ ತಿಳಿಸುತ್ತವೆ. ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ 8 ಭಾಷೆಗಳು ನೋಡಿ. 8 ಭಾಷೆಗಳು ಭಾರತ ದೇಶದಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊಂಡು. ನೋಡಿ, ತೊಂಬತ್ತೆರಡನೇ ತಿದ್ದುಪಡಿ, 93ನೇ ತಿದ್ದುಪಡಿ, 98ನೇ ತಿದ್ದುಪಡಿ, 100ನೇ ತಿದ್ದುಪಡಿ. ಭಾರತ ಹಾಗೂ ಬಾಂಗ್ಲಾದೇಶಗಳ ಗಡಿ ಸಮಸ್ಯೆಗೆ ಸಂಬಂಧಪಟ್ಟ ತಿದ್ದುಪಡಿ ಯಾವುದು? ಭಾರತ ಮತ್ತು ಬಾಂಗ್ಲಾದೇಶಗಳ ಗಡಿ ಸಮಸ್ಯೆ,
ಭಾರತ ಮತ್ತು ಬಾಂಗ್ಲಾದೇಶಗಳ ಗಡಿ ಸಮಸ್ಯೆಗೆ ಸಂಬಂಧಪಟ್ಟ ತಿದ್ದುಪಡಿ ಯಾವುದಂದ್ರ ಸಂವಿಧಾನದ 100ನೇ ತಿದ್ದುಪಡಿ ನೋಡಿ. ಭಾರತ ಸಂವಿಧಾನದ 100ನೇ ತಿದ್ದುಪಡಿ ಭಾರತ ಮತ್ತು ಬಾಂಗ್ಲಾದೇಶಗಳ ಗಡಿ ಸಮಸ್ಯೆಗೆ ಸಂಬಂಧಪಟ್ಟಂತ ತಿದ್ದುಪಡಿ. ಖಾಸಗಿ ಶಾಲೆಗಳಲ್ಲಿ ರೈಟ್ ಟು ಎಜುಕೇಶನ್ ಗೆ ಅವಕಾಶ ಕೊಡಲಾಗಿದೆ. ಖಾಸಗಿ ಶಾಲೆಗಳಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಅವಕಾಶ ಕೊಡಲಾಗಿದೆ. ಖಾಸಗಿ ಶಾಲೆಗಳಲ್ಲಿ ರೈಟ್ ಟು ಎಜುಕೇಶನ್ ಗೆ ಅವಕಾಶ ಕೊಟ್ಟಂತ ತಿದ್ದುಪಡಿ ಯಾವುದಂದ್ರ ಸಂವಿಧಾನದ 93ನೇ ತಿದ್ದುಪಡಿ ನೋಡಿ. ಸಂವಿಧಾನದ 93ನೇ ತಿದ್ದುಪಡಿ ಲೋಕಪಾಲ ಲೋಕಾಯುಕ್ತ ಲೋಕ ಮಸೂದೆ ಲೋಕಾಯುಕ್ತರು ಕೇಂದ್ರ ಸರ್ಕಾರ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಸ್ಥಾಪನೆ ಮಾಡಿದ ಸಂಸ್ಥೆ ಯಾವುದು? ಕೇಂದ್ರ ಸರ್ಕಾರ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಸ್ಥಾಪನೆ ಮಾಡಿದ ಸಂಸ್ಥೆ ಹೆಸರೇನು? ಸರಿಯಾದಂತ ಉತ್ತರ ಲೋಕಪಾಲ. ಲೋಕಪಾಲ ನೋಡಿ, ಹಾಗಾದ್ರೆ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಎಸ್ ಲೋಕಾಯುಕ್ತ. ಕೇಂದ್ರದಲ್ಲಿ ಲೋಕಪಾಲ ಆದರ ರಾಜ್ಯದಲ್ಲಿ ಲೋಕಾಯುಕ್ತ ಅಂತ ಕರಿತೀವಿ. ಕೇಂದ್ರದಲ್ಲಿ ಲೋಕಪಾಲ ಆದರ ರಾಜ್ಯದಲ್ಲಿ ಲೋಕಾಯುಕ್ತ. ಉದ್ದೇಶ ಏನು ಅಂದ್ರೆ ಕೇಂದ್ರದಲ್ಲಿ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಲೋಕಪಾಲ, ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಲೋಕಾಯುಕ್ತ ಅಂತ ಹೇಳಿ ಕರಿತೀವಿ. ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ 6, ಶಾಸ್ತ್ರೀಯ ಸ್ಥಾನಮಾನ ಪಡೆದ ಡಾನ್ಸ್ಗಳ ಸಂಖ್ಯೆ 8. 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನ ಪಡ್ಕೊಂಡವು, ರೈಟ್. ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಡಾನ್ಸ್ಗಳ ಸಂಖ್ಯೆ 8 ನೋಡಿ, 8. GST ಜಲ ವಿವಾದ ಭಾಷಾ ವಿವಾದ ಗಡಿ ವಿವಾದ. ಕೇಂದ್ರ ಸರ್ಕಾರ ಈ ಕೆಳಗಿನ ಯಾವ ಉಲ್ಲಂಘನೆಯಾದ ಸಮಯದಲ್ಲಿ ರಾಜ್ಯಗಳ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಬಹುದು? ಕೇಂದ್ರ ಸರ್ಕಾರ ಈ ಕೆಳಗಿನ ಯಾವ ಉಲ್ಲಂಘನೆಯಾದ ಸಮಯದಲ್ಲಿ ರಾಜ್ಯಗಳ ಮೇಲೆ ತುರ್ತು ಪರಿಸ್ಥಿತಿ ಹೇರಬಹುದು? ಸರಿಯಾದಂತ ಉತ್ತರ GST ಉಲ್ಲಂಘನೆಯಾದಾಗ. ಸಂವಿಧಾನದ ಯಾವ ವಿಧಿ ಅಂದ್ರೆ 365ನೇ ವಿಧಿ ನೋಡಿ. ಭಾರತ ಸಂವಿಧಾನದ 365ನೇ ವಿಧಿಯ ಪ್ರಕಾರ GST ಸಂಬಂಧಪಟ್ಟಂತೆ ಕೇಂದ್ರದ ಮಾತನ್ನ ರಾಜ್ಯ ಕೇಳದೇ ಇದ್ರೆ ಅಥವಾ ಕೇಂದ್ರ ಸರ್ಕಾರ ಜಾರಿಗೆ ತಂದಂತ ಕಾಯ್ದೆ ಕಾನೂನುಗಳನ್ನ ರಾಜ್ಯ ಸರ್ಕಾರ ಪಾಲನೆ ಮಾಡದೇ ಇದ್ರೆ, ರಾಜ್ಯ ಸರ್ಕಾರ ಅನುಸರಿಸದೇ ಇದ್ರೆ ಆ ಸಮಯದಲ್ಲಿ ಏನ್ ಮಾಡಬಹುದು ಅಂದ್ರ ಕೇಂದ್ರದ ಸರ್ಕಾರಗಳು ರಾಜ್ಯ ಸರ್ಕಾರಗಳನ್ನ ಜಜ್ಜಲಾಗುವುದು. ಎರಡು ರೀತಿಯಲ್ಲಿ ಜಜ್ಜಲಾಗುತ್ತದೆ, 365ನೇ ವಿಧಿ ಮತ್ತು 356ನೇ ವಿಧಿ. 356 ಸಾಮಾನ್ಯವಾಗಿ ಇದು ತುರ್ತು ಪರಿಸ್ಥಿತಿ ಸಂಬಂಧಪಟ್ಟಂತೆ. ಸ್ಪೆಷಲ್ ವಿಧಿ ಯಾವುದಂದ್ರೆ 365ನೇ ವಿಧಿ. ಈ 365ನೇ ವಿಧಿಯಲ್ಲಿ ಸ್ಪೆಷಲ್ ಆಗಿ ಏನ್ ಮಾಡ್ತಂದ್ರ ಕೇಂದ್ರ ಸರ್ಕಾರದ ಕಾರ್ಯಗಳನ್ನ ಒಂದು ವೇಳೆ ರಾಜ್ಯ ಕೇಳದೇ ಇದ್ರೆ ಆ ಸಮಯದಲ್ಲಿ ಏನ್ ಮಾಡ್ತಾವಂದ್ರ ಕೇಂದ್ರ ರಾಜ್ಯದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಲಾಗುತ್ತದೆ ಅಂತ ಹೇಳಿ ಗುರುತಿಸ್ತೀವಿ. ಅಂದಾಜು ಸಮಿತಿ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಸಾರ್ವಜನಿಕ ಉದ್ಯಮಗಳ ಮೇಲಿನ ಸಮಿತಿ ಸಾರ್ವಜನಿಕ ಹಿತಾಸಕ್ತಿ ಸಮಿತಿ. ಈ ಕೆಳಗಿನ ಯಾವ ಸಂಸ್ಥೆ
ಸಂಸದೀಯ ಸಮಿತಿ ಅಲ್ಲ ಈ ಕೆಳಗಿನ ಯಾವ ಸಮಿತಿ ಸಂಸದೀಯ ಸಮಿತಿ ಅಲ್ಲ ಈ ಕೆಳಗಿನ ಯಾವ ಸಮಿತಿ ಸಂಸದೀಯ ಸಮಿತಿ ಅಲ್ಲ ಯಾವುದಲ್ಲ ಅಂದ್ರೆ ಡಿ ಅಲ್ಲ ನೋಡಿ ಸಾರ್ವಜನಿಕ ಹಿತಾಸಕ್ತಿ ಸಮಿತಿ ಅಲ್ಲ ಇದು ಸಂಸದೀಯ ಸಮಿತಿ ಅಲ್ಲ ಹಾಗಾದ್ರೆ ಅಂದಾಜು ಸಮಿತಿ ಆಗಿರಬಹುದು ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಆಗಿರಬಹುದು ಸಾರ್ವಜನಿಕ ಉದ್ಯಮಗಳ ಮೇಲಿನ ಸಮಿತಿ ಆಗಿರಬಹುದು ಇವೆಲ್ಲ ಹಣಕಾಸಿಗೆ ಸಂಬಂಧಪಟ್ಟಂತ ಸಮಿತಿಗಳಾಗಿದ್ದಾವೆ ಹಣಕಾಸಿಗೆ ಸಂಬಂಧಪಟ್ಟಂತ ಸಮಿತಿಗಳಾಗಿದ್ದಾವೆ ಇವುಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಹಣಕಾಸು ಸಮಿತಿ ಯಾವುದು ಇವುಗಳಲ್ಲಿ ಅತ್ಯಂತ ದೊಡ್ಡದಾದ ಹಣಕಾಸು ಸಮಿತಿ ಯಾವುದು ಸರಿಯಾದಂತ ಉತ್ತರ ಅಂದಾಜು ಸಮಿತಿ ನೋಡಿ ಅಂದಾಜು ಸಮಿತಿ ಇದೆಯಲ್ಲ ಅತ್ಯಂತ ದೊಡ್ಡದಾಗಿರುವಂತ ಹಣಕಾಸು ಸಮಿತಿ ಅಂತ ಹೇಳಿ ಗುರುತಿಸ್ತೀವಿ ಅತಿ ದೊಡ್ಡ ಹಣಕಾಸು ಸಮಿತಿ ಯಾವುದು ಅಂದ್ರೆ ಅಂದಾಜು ಸಮಿತಿ ಅಂದಾಜು ಸಮಿತಿ ಯಾವ ಸಮಿತಿಯಲ್ಲಿ ಕೇವಲ ಲೋಕಸಭಾ ಸದಸ್ಯರು ಮಾತ್ರ ಇರ್ತಾರೆ ಯಾವ ಸಮಿತಿಯಲ್ಲಿ ಕೇವಲ ಲೋಕಸಭಾ ಸದಸ್ಯರು ಮಾತ್ರ ಇರ್ತಾರೆ ಕೇವಲ ಲೋಕಸಭಾ ಸದಸ್ಯರನ್ನು ಮಾತ್ರ ಒಳಗೊಂಡಂತ ಸಮಿತಿ ಯಾವುದು ಕೇವಲ ಲೋಕಸಭಾ ಸದಸ್ಯರನ್ನು ಮಾತ್ರ ಒಳಗೊಂಡಂತ ಸಮಿತಿ ಯಾವುದು ಇಂಪಾರ್ಟೆಂಟ್ ಆಗಿರುವಂತ ಕ್ವೆಶ್ಚನ್ ಅಂದಾಜು ಸಮಿತಿ ನೋಡಿ ಅಂದಾಜು ಸಮಿತಿಯಲ್ಲಿ ಕೇವಲ ಲೋಕಸಭಾ ಸದಸ್ಯರು ಮಾತ್ರ ಇರ್ತಾರೆ ಎನ್ಡಿಸಿ ನೀತಿ ಆಯೋಗ ಕೇಂದ್ರ ಚುನಾವಣಾ ಆಯೋಗ ಕೇಂದ್ರ ಹಣಕಾಸು ಆಯೋಗ ಎಬಿಸಿಡಿ ಎಬಿಸಿ ಎಸಿಡಿ ಸಿಡಿ ಕೇವಲ ಸಂವಿಧಾನಬದ್ಧ ಸಂಸ್ಥೆಗಳು ಯಾವುವು ಇದರಲ್ಲಿ ಯಾವುದು ಕೇವಲ ಸಂವಿಧಾನಬದ್ಧ ಸಂಸ್ಥೆಗಳಾಗಿದ್ದಾವೆ ಕೇವಲ ಸಂವಿಧಾನಬದ್ಧ ಸಂಸ್ಥೆಗಳು ಯಾವುವು ಸರಿಯಾದಂತ ಉತ್ತರ ಸಿ ಮತ್ತು ಡಿ ರೈಟ್ ಆನ್ಸರ್ ನೋಡಿ ಕೇಂದ್ರ ಚುನಾವಣಾ ಆಯೋಗ ಮತ್ತು ಕೇಂದ್ರ ಹಣಕಾಸು ಆಯೋಗ ಚುನಾವಣಾ ಆಯೋಗ 324 ಹಣಕಾಸು ಆಯೋಗ 280 324 ಕೇಂದ್ರ ಚುನಾವಣಾ ಆಯೋಗ ಆದರೆ ಕೇಂದ್ರ ಹಣಕಾಸು ಆಯೋಗ 280 ಇವೆರಡೂ ಏನಂದ್ರೆ ಸಂವಿಧಾನಬದ್ಧವಾಗಿರುವಂತಹ ಸಂಸ್ಥೆಗಳಾಗಿದ್ದಾವೆ ಯಾವ ಸಂಸ್ಥೆಯನ್ನ ಸೂಪರ್ ಕ್ಯಾಬಿನೆಟ್ ಅಂತ ಕರೀತಾರೆ ಯಾವ ಸಮಿತಿಯನ್ನ ಸೂಪರ್ ಕ್ಯಾಬಿನೆಟ್ ಎಂದು ಕರೆಯುತ್ತಾರೆ ಯಾವ ಸಮಿತಿಯನ್ನ ಸೂಪರ್ ಕ್ಯಾಬಿನೆಟ್ ಎಂದು ಕರೆಯುತ್ತಾರೆ ಇಂಪಾರ್ಟೆಂಟ್ ಕ್ವೆಶನ್ ಎನ್ಡಿಸಿ ಇದೆಯಲ್ಲ ಎನ್ಡಿಸಿಯನ್ನ ಸೂಪರ್ ಕ್ಯಾಬಿನೆಟ್ ಅಂತ ಕರೀತಾರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇದು ವಿಶೇಷವಾಗಿ ಸ್ಥಾಪನೆಯಾಗಿದ್ದು ಯಾವಾಗ ಅಂದ್ರೆ 1952 ಆಗಸ್ಟ್ 6ನೇ ತಾರೀಕು 1952 ಆಗಸ್ಟ್ 6ರಂದು ಎನ್ಡಿಸಿ ಸ್ಥಾಪನೆ ಆಗ್ತದ ಎನ್ಡಿಸಿ ಅಧ್ಯಕ್ಷರು ಯಾರಾಗಿರ್ತಾರೆ ಯಾವಾಗಲೂ ಅಂತಂದ್ರೆ ಇದರ ಅಧ್ಯಕ್ಷರು ಎನ್ಡಿಸಿ ಪ್ರಧಾನಮಂತ್ರಿಗಳಾಗಿರ್ತಾರೆ ನೋಡಿ ಎನ್ಡಿಸಿ ಅಧ್ಯಕ್ಷರು ಯಾವಾಗಲೂ ಯಾರಾಗಿರ್ತಾರೆ ಅಂದ್ರೆ ಪ್ರಧಾನಮಂತ್ರಿಗಳು 75ನೇ ವಿಧಿ 74ನೇ ವಿಧಿ 76ನೇ ವಿಧಿ 77ನೇ ವಿಧಿ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನ ನೇಮಕ ಮಾಡಲಾಗುತ್ತದೆ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನ ನೇಮಕ ಮಾಡಲಾಗುತ್ತದೆ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಸರಿಯಾದಂತ ಉತ್ತರ 75ನೇ ವಿಧಿ ನೋಡಿ ಸಂವಿಧಾನದ 75ನೇ ವಿಧಿ 74ನೇ ವಿಧಿ ಏನ್ ಹೇಳ್ತದೆ ಯಾರು ಹೇಳ್ತೀರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನ ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡಲಾಗುತ್ತದೆ
76ನೇ ವಿಧಿ, 78ನೇ ವಿಧಿ, 80ನೇ ವಿಧಿ, 85ನೇ ವಿಧಿ. ಸಂವಿಧಾನದ ಯಾವ ವಿಧಿಯ ಪ್ರಕಾರ ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಯವರು ಪ್ರಧಾನಮಂತ್ರಿಯವರಿಂದ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅಂದ್ರೆ ಮಾಹಿತಿಯನ್ನು ಪಡೆಯುತ್ತಾರೆ. ಆಡಳಿತಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಯವರಿಂದ ರಾಷ್ಟ್ರಪತಿಗಳು ಕಾಲಕಾಲಕ್ಕೆ ಮಾಹಿತಿಯನ್ನು ಪಡೆಯುತ್ತಾರೆ. ಸರಿಯಾದಂತ ಉತ್ತರ ಸಂವಿಧಾನದ 78ನೇ ವಿಧಿ ನೋಡಿ. ಅಂದ್ರೆ ಇಲ್ಲಿ ರಾಷ್ಟ್ರಪತಿಗಳು ಮತ್ತು ಮಂತ್ರಿಮಂಡಲದ ಪ್ರಧಾನ ಕೊಂಡಿಯಾಗಿ ಕೆಲಸ ಮಾಡೋರು ಯಾರು ಅಂತಂದ್ರೆ ಪ್ರಧಾನಮಂತ್ರಿಗಳು ಅಂತ ಕರಿತೀವಿ. ಸಂವಿಧಾನದ ಯಾವ ವಿಧಿ ಅಂದ್ರ ಈಗ ಆಲ್ರೆಡಿ ನಾವು ರಾಷ್ಟ್ರಪತಿಯವರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ರಾಷ್ಟ್ರಪತಿಯವರ ಬಗ್ಗೆ ನಾವು ಹಿಂದಿನ ಕ್ಲಾಸ್ನಲ್ಲಿ ಏನು ನೀವು ಸ್ಟೋರಿನಲ್ಲಿ ಪ್ಲಸ್ ಕ್ಲಾಸ್ ತಗೊಂಡಿದ್ದಿರಲ್ಲ ಅಂತ ವಿದ್ಯಾರ್ಥಿಗಳು ಈಗಾಗಲೇ ನಾವು ಸಂವಿಧಾನದ 5ನೇ ಭಾಗದವರೆಗೆ ಡಿಸ್ಕಸ್ ಮಾಡಿದ್ದೇವೆ. ಇನ್ನ ನಮ್ಮ ಸಂವಿಧಾನದಲ್ಲಿ 5ನೇ ಭಾಗದಲ್ಲಿ ಇನ್ನೊಂದು ಅತ್ಯಂತ ಮುಖ್ಯವಾಗಿರುವಂತಹ ಘಟ್ಟ ಅಂತಂದ್ರೆ ಅದು 79ನೇ ವಿಧಿಯಿಂದ 122ನೇ ವಿಧಿಯವರೆಗೆ. 79ನೇ ವಿಧಿಯಿಂದ 122ನೇ ವಿಧಿಯವರೆಗೆ ಏನನ್ನ ಹೇಳುತ್ತದೆ ಯಾರು ಹೇಳ್ತಾರೆ? 79ನೇ ವಿಧಿಯಿಂದ 122ನೇ ವಿಧಿಯವರೆಗೆ. ವೀರೇಶ್ ಕರೆಕ್ಟ್ ಆನ್ಸರ್. ಸಂಸತ್ತು ಹೇಳ್ತದೆ ನೋಡಿ, ಸಂಸತ್ತು 79ನೇ ವಿಧಿಯಿಂದ 122ನೇ ವಿಧಿಯವರೆಗೆ ಏನನ್ನ ಹೇಳ್ತದೆ ಅಂತಂದ್ರೆ ಕೇಂದ್ರ ಸಂಸತ್ತಿನ ಬಗ್ಗೆ ಮಾತಾಡ್ತದೆ. ಹಾಗಾದ್ರೆ ಕೇಂದ್ರ ಸಂಸತ್ತು ಸಂಸತ್ತು ಸಂವಿಧಾನದ ಯಾವ ಭಾಗದಲ್ಲಿ ಇದೆ ಅಂದ್ರೆ 5ನೇ ಭಾಗದಲ್ಲಿ ಇದೆ ಅಲ್ಲ. ಹಾಗಾದ್ರೆ ಸಂಸತ್ತನ್ನ ನಾವು ಸಾಮಾನ್ಯವಾಗಿ ಯಾವ ಪದದಿಂದ ಕರಿತೀವಿ ಅಂದ್ರೆ ಪಾರ್ಲಿಮೆಂಟ್ ಅನ್ನುವಂತ ಪದದಿಂದ ಕರಿತೀವಿ. ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಎಮೆಂಟ್ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಅನ್ನುವಂತ ಪದ ಇದು ಇಂಗ್ಲಿಷ್ ಭಾಷೆಗೆ ಸಮನಾಗಿದ್ದು, ಇಂಗ್ಲಿಷ್ ಭಾಷೆಗೆ ಸಮನಾಗಿದೆ ಪಾರ್ಲಿಮೆಂಟ್ ಅನ್ನುವಂತ ಪದ. ಹಾಗಾದ್ರೆ ಇದು ಮೂಲತಃ ಎಲ್ಲಿಂದ ಬಂದಿದೆ ಅಂತಂದ್ರೆ ಫ್ರೆಂಚ್ ಭಾಷೆಯಿಂದ ಬಂದಿದೆ. ಫ್ರೆಂಚ್ ಭಾಷೆ ಯಾವ ಪದದಿಂದ ಬಂದಿದೆ ಅಂದ್ರೆ ಪಾರ್ಲರ್ ಅನ್ನುವಂತ ಪದದಿಂದ ಬಂದಿದೆ ನೋಡಿ. ಫ್ರೆಂಚ್ ಭಾಷೆಯ ಪಾರ್ಲರ್ ಎಂಬ ಪದದಿಂದ ಬಂದಿದೆ. ಪಾರ್ಲಿಮೆಂಟ್ ಅನ್ನುವಂತ ಇಂಗ್ಲಿಷ್ ಭಾಷೆಯ ಪದ, ಫ್ರೆಂಚ್ ಭಾಷೆಯ ಪಾರ್ಲರ್ ಎಂಬ ಪದದಿಂದ ಬಂದಿದೆ. ಪಾರ್ಲರ್ ಇದರ ಮೀನಿಂಗ್ ಏನು ಅಂತಂದ್ರೆ ಟು ಟಾಕ್, ಟು ಟಾಕ್ ಅಂದ್ರೆ ಏನು, ಮಾತನಾಡು, ಮಾತನಾಡು ಅಂತ ಅರ್ಥ. ಪಾರ್ಲಿಮೆಂಟ್ ಈ ಪದದ ಮೀನಿಂಗ್ ಏನಂದ್ರೆ ಮಾತಾಡೋದು. ಏನ್ ಮಾತಾಡೋದು? ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ದೇಶದ ಆರ್ಥಿಕ ರಾಜಕೀಯ ಸಾಮಾಜಿಕ ದೇಶದ ಜನರ ಯೋಗಕ್ಷೇಮಗಳನ್ನು ಕುರಿತು ಸಂಸತ್ತಿನಲ್ಲಿ ಆ ಭಾಗದ ಒಬ್ಬ ಪ್ರತಿನಿಧಿಯಾಗಿ ಮಾತಾಡದ ಹೊರತು ಜೋಕ್ ಮಾಡೋದಲ್ಲ, ತನ್ನ ಜೀವನದ ಬಗ್ಗೆ ಹೇಳ್ಕೊಳ್ಳೋದಲ್ಲ. ಇನ್ನೊಬ್ಬರು ಹೆಂಗಾದ ಆರಾಮದಿರಿ ಅದ ಅಲ್ಲ. ಅವರು ಆಯ್ಕೆ ಮಾಡಿರ್ತಕ್ಕಂತ ಮತದಾನ ಪ್ರಭುಗಳೇನದಾರಲ್ಲ, ಅವರ ಸಮಸ್ಯೆಗಳನ್ನ ಡಿಸ್ಕಸ್ ಮಾಡುವ ಸಲುವಾಗಿ ಹುಟ್ಟಿಕೊಂಡಿರತಕ್ಕಂತ ಒಂದು ಭಾಗವನ್ನೇ ನಾವು ಸಂಸತ್ತು ಅಂತ ಕರಿತೀವಿ. ಇದು ಪಾರ್ಲಿಮೆಂಟ್ ಅನ್ನುವಂತ ಆಂಗ್ಲ ಭಾಷೆಯ ಪದಕ್ಕೆ ಸಮನಾಗಿದ್ದು ಫ್ರೆಂಚ್ ಭಾಷೆಯ ಪಾರ್ಲರ್ ಎಂಬ ಪದದಿಂದ ಬಂದಿದೆ. ಪಾರ್ಲರ್ ಎಂದರೆ ಟು ಟಾಕ್, ಮಾತನಾಡು ಅಂತ ಅರ್ಥ. ಹಾಗಾದ್ರೆ ಭಾರತ ಯಾವ ಮಾದರಿಯ ಸಂಸದೀಯ ಸರ್ಕಾರವನ್ನ ಎರವಲು ಪಡ್ಕೊಂಡದ? ಅಮೆರಿಕ ಮಾದರಿಯ, ಕೆನಡಾ ಮಾದರಿಯ, ಬ್ರಿಟನ್ ಮಾದರಿಯ, ಫ್ರಾನ್ಸ್ ಮಾದರಿಯ? ಯಾವ ಮಾದರಿಯ ಸಂಸದೀಯ ಸರ್ಕಾರವನ್ನು ಎರವಲು ಪಡ್ಕೊಂಡಿವಿ? ಅಮೆರಿಕ ಮಾದರಿಯ, ಕೆನಡಾ ಮಾದರಿಯ, ಬ್ರಿಟನ್ ಮಾದರಿಯ, ಫ್ರಾನ್ಸ್ ಮಾದರಿಯ?
ಸರಿಯಾದಂತ ಉತ್ತರ ಬ್ರಿಟನ್ ಮಾದರಿಯ ಸಂಸದೀಯ ಸರ್ಕಾರವನ್ನು ಪಡ್ಕೊಂಡಿ ನೋಡಿ. ಭಾರತ ಬ್ರಿಟನ್ ಮಾದರಿಯ ಸಂಸದೀಯ ಸರ್ಕಾರ ಪದ್ಧತಿಯನ್ನ ಬ್ರಿಟನ್ ಮಾದರಿಯ ಸಂಸದೀಯ ಸರ್ಕಾರ ಪದ್ಧತಿಯನ್ನ ಎರವಲ ಪಡ್ಕೊಂಡಿವಿ, ಹೌದಲ್ಲ? ಹಾಗಾದ್ರೆ ಸಂಸತ್ತನ್ನ ಭಾರತದಲ್ಲಿ ಏನಂತ ಕರೀತಾರೆ? ಸಂಸತ್ತನ್ನ ನಾವು ಯಾವ ಹೆಸರಿಂದ ಕರಿತೀವಿ? ಸಂಸತ್ತನ್ನ ಭಾರತದ ಶಾಸಕಾಂಗ ಅಂತ ಕರೀತಾರೆ. ಭಾರತದ ಶಾಸಕಾಂಗ ಎನ್ನುವರು. ಸಂಸತ್ತನ್ನ ಯಾವ ಹೆಸರಿಂದ ಕರೆಯಲಾಗುತ್ತದೆ ಅಂದ್ರೆ, ಸಂಸತ್ತನ್ನ ಭಾರತದ ಶಾಸಕಾಂಗ ಎಂದು ಕರೆಯಲಾಗುತ್ತದೆ, ಅಥವಾ ಕೇಂದ್ರ ಸರ್ಕಾರ ಅಂತ ಕರೆಯಲಾಗುತ್ತದೆ, ಕೇಂದ್ರ ಶಾಸಕಾಂಗ ಅಂತ ಕರೀತಾರೆ. ಹಾಗಾದ್ರೆ ಈ ಸಂಸತ್ತಿನ ಮುಖ್ಯ ಉದ್ದೇಶ ಏನು ಯಾರು ಹೇಳ್ತಾರೆ? ಸಂಸತ್ತು ಅಂತ ಹೇಳಿದೆವು, ಸಂಸತ್ತಿನ ಮುಖ್ಯ ಉದ್ದೇಶ ಏನು? ಎಕ್ಸಲೆಂಟ್ ದೇವಪುತ್ರ ಅವರೇ, ಶಂಕರ್ ಅವರೇ, ನಾರಾಯಣ್ ಅವರೇ, ರಮೇಶ್ ಅವರೇ, ಕಿರಣ್ ಅವರೇ, ನಿಧಿ ಅವರೇ, ಕಲ್ಲೇಶ್ ಅವರೇ, ನವೀನ್ ಅವರೇ, ಸೌಮ್ಯ ಅವರೇ. ಈ ಸಂಸತ್ತಿನ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಶಾಸನಗಳನ್ನು ರಚನೆ ಮಾಡುವುದು. ಶಾಸನಗಳನ್ನು ರಚನೆ ಮಾಡುವುದೇ ಸಂಸತ್ತಿನ ಮುಖ್ಯ ಉದ್ದೇಶವಾಗಿದೆ. ಯಾರು ಇವತ್ತು ಎಷ್ಟು ಕೆಜಿ ಕೇಕ್ ತಿಂದಿರೋನು? ಬರೀ ಎಂಥದ್ದೇ ಮಾಡಿ, ನೀ ಅಂತೂ ತರೋವಲ್ಲ ಬಿಡೋವಲ್ಲ, ಖಾಲಿ ಒಣದ ಕೇಳೋವಲ್ಲ. ಸಂಸತ್ತಿನ ಮುಖ್ಯ ಉದ್ದೇಶ ಏನು ಅಂದ್ರೆ, ಶಾಸನಗಳನ್ನ ಕೆತ್ತನೆ ಮಾಡುವುದು, ಶಾಸನಗಳನ್ನು ರಚನೆ ಮಾಡುವುದೇ ಸಂಸತ್ತಿನ ಮುಖ್ಯ ಉದ್ದೇಶವಾಗಿದೆ, ನೆನ್ಪಿಡಿ. ಹಾಗಾದ್ರೆ ನಮ್ಮ ಭಾರತ ದೇಶದ ಸಂಸತ್ತು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಉದಾಹರಣೆ, ಭಾರತ ದೇಶ ಬ್ರಿಟನ್ ದೇಶ ಕೆನಡಾ ದೇಶ. ಭಾರತ, ಬ್ರಿಟನ್ ಮತ್ತು ಕೆನಡಾ ದೇಶಗಳಲ್ಲಿ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಿ, ಸಂಸತ್ತು ಅಂತ ಕರಿತೀವಿ. ಸಂಸತ್ತು ಎಂಬ ಹೆಸರಿನಿಂದ ಕರೆದ್ರೆ ಇದನ್ನೇ ನೇಪಾಳ ದೇಶದಲ್ಲಿ ಇದನ್ನ ಏನಂತ ಕರೀತಾರೆ ಅಂದ್ರೆ, ರಾಷ್ಟ್ರೀಯ ಪಂಚಾಯತ್ ಅಂತ ಕರೀತಾರೆ. ರಾಷ್ಟ್ರೀಯ ಪಂಚಾಯತ್ ನೇಪಾಳ ದೇಶದಲ್ಲಿ ರಾಷ್ಟ್ರೀಯ ಪಂಚಾಯತ್ ಅಂತ ಕರೀತಾರೆ. ಜರ್ಮನಿ ದೇಶದಲ್ಲಿ ಯಾವ ಹೆಸರನ್ನು ಕರೀತಾರೆ ಇದನ್ನ? ಬುಂಡೆನ್ಸ್ಟಾಗ್ ಅಂತ ಕರೀತಾರೆ. ನೇಪಾಳ ದೇಶದಲ್ಲಿ ರಾಷ್ಟ್ರೀಯ ಪಂಚಾಯತ್ ಅಂತ ಕರೀತಾರೆ. ಭಾರತ, ಬ್ರಿಟನ್, ಕೆನಡಾ ದೇಶದಲ್ಲಿ ಸಂಸತ್ತು ಅಂತ ಕರೀತಾರೆ. ಪಾಕಿಸ್ತಾನದಲ್ಲಿ ಯಾವ ಹೆಸರಿಂದ ಕರೀತಾರೆ ಅಂದ್ರೆ, ನ್ಯಾಷನಲ್ ಅಸೆಂಬ್ಲಿ. ಪಾಕಿಸ್ತಾನದಲ್ಲಿ ನ್ಯಾಷನಲ್ ಅಸೆಂಬ್ಲಿ ಅಂತ ಕರೀತಾರೆ. ಆಸ್ಟ್ರೇಲಿಯಾ ದೇಶದಲ್ಲಿ ರಷ್ಯಾ ದೇಶದಲ್ಲಿ ಏನಂತ ಕರೀತಾರೆ ಇದನ್ನ? ರಷ್ಯಾ ದೇಶದಲ್ಲಿ ಫೆಡರಲ್ ಅಸೆಂಬ್ಲಿ ಅಂತ ಕರೀತಾರೆ.
ಪಾಕಿಸ್ತಾನದಲ್ಲಿ ನ್ಯಾಷನಲ್ ಅಸೆಂಬ್ಲಿ ಅಂತ ಕರೀತಾರೆ, ಜರ್ಮನಿ ದೇಶದಲ್ಲಿ ಬುಂಡೇನ್ಸ್ಟಾಗ್ ಅಂತ ಕರೀತಾರೆ, ನೇಪಾಳ ದೇಶದಲ್ಲಿ ರಾಷ್ಟ್ರೀಯ ಪಂಚಾಯತ್ ಅಂತ ಕರೀತಾರೆ, ಭಾರತ ಬ್ರಿಟನ್ ಕೆನಡಾ ದೇಶದಲ್ಲಿ ಸಂಸತ್ತು ಅಂತ ಕರೀತಾರೆ, ಆಸ್ಟ್ರೇಲಿಯಾ ದೇಶದಲ್ಲಿ ಫೆಡರಲ್ ಪಾರ್ಲಿಮೆಂಟ್ ಅಂತ ಕರೀತಾರೆ, ಜಪಾನ್ ದೇಶದಲ್ಲಿ ಏನಂತ ಕರೀತಾರೆ, ಎಸ್ ಡುಯೆಟ್ ಅಲ್ಲ ಡಯಟ್ ಅಂತ ಕರೀತಾರೆ, ಡಯಟ್. ಜಪಾನ್ ದೇಶದಲ್ಲಿ ಡಯಟ್ ಅಂತ ಕರೀತಾರೆ. ಡಯಟ್ ಜಪಾನ್ ದೇಶದಲ್ಲಿ ಡಯಟ್ ಅಂತ ಕರೆದ್ರೆ, ಅಮೆರಿಕ ದೇಶದಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶದಲ್ಲಿ ಏನಂತ ಕರೀತಾರೆ ಅಂದ್ರೆ ಕಾಂಗ್ರೆಸ್ ಅಂತ ಕರೀತಾರೆ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದಲ್ಲಿ ಕಾಂಗ್ರೆಸ್ ಅಂತ ಕರೀತಾರೆ. ಭಾರತ ಬ್ರಿಟನ್ ಕೆನಡಾ ದೇಶದಲ್ಲಿ ಸಂಸತ್ತು, ನೇಪಾಳದಲ್ಲಿ ರಾಷ್ಟ್ರೀಯ ಪಂಚಾಯತಿ, ಜರ್ಮನಿ ದೇಶದಲ್ಲಿ ಬುಂಡೇನ್ಸ್ಟಾಗ್, ಪಾಕಿಸ್ತಾನದಲ್ಲಿ ನ್ಯಾಷನಲ್ ಅಸೆಂಬ್ಲಿ, ಜಪಾನ್ ದೇಶದಲ್ಲಿ ಡಯಟ್ ಅಂತ ಕರೀತಾರೆ, ಆಸ್ಟ್ರೇಲಿಯಾ ದೇಶದಲ್ಲಿ ಫೆಡರಲ್ ಪಾರ್ಲಿಮೆಂಟ್ ಅಂತ ಕರೀತಾರೆ, ರಷ್ಯಾ ದೇಶದಲ್ಲಿ ಫೆಡರಲ್ ಅಸೆಂಬ್ಲಿ ಅಂತ ಕರೀತಾರೆ ಅಲ್ಲ. ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಚೀನಾ ದೇಶದಲ್ಲಿ ಯಾರವ ಚುವಾನವ ಚುವಾ ಅಲ್ಲದು, ಚೀನಾ ದೇಶದಲ್ಲಿ ನ್ಯಾಷನಲ್ ಪೀಪಲ್ಸ್ ಆಫ್ ಕಾಂಗ್ರೆಸ್ ಅಂತ ಕರೀತಾರೆ, ನ್ಯಾಷನಲ್ ಪೀಪಲ್ಸ್ ಆಫ್ ಕಾಂಗ್ರೆಸ್, ನ್ಯಾಷನಲ್ ಪೀಪಲ್ಸ್ ಆಫ್ ಕಾಂಗ್ರೆಸ್ ಅಂತ ಕರೀತಾರೆ. ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ, ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇವುಗಳನ್ನ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಚೀನಾ ದೇಶದಲ್ಲಿ ನ್ಯಾಷನಲ್ ಪೀಪಲ್ಸ್ ಆಫ್ ಕಾಂಗ್ರೆಸ್ ಅಂತ ಕರೆದ್ರೆ, ಜಪಾನ್ ದೇಶದಲ್ಲಿ ಡಯಟ್ ಅಂತ ಕರೀತಾರೆ, ಪಾಕಿಸ್ತಾನದಲ್ಲಿ ನ್ಯಾಷನಲ್ ಅಸೆಂಬ್ಲಿ ಅಂತ ಕರೀತಾರೆ, ಜರ್ಮನಿ ದೇಶದಲ್ಲಿ ನೇಪಾಳ ದೇಶದಲ್ಲಿ ರಾಷ್ಟ್ರೀಯ ಪಂಚಾಯತ್, ಭಾರತ ಬ್ರಿಟನ್ ಕೆನಡಾ ಸಂಸತ್ತು, ರಷ್ಯಾ ಫೆಡರಲ್ ಅಸೆಂಬ್ಲಿ, ಆಸ್ಟ್ರೇಲಿಯಾ ಫೆಡರಲ್ ಪಾರ್ಲಿಮೆಂಟ್, ಹೀಗೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಇವುಗಳನ್ನ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ ಅಂತ. ಹಲೋ, ವಿನಾಯಕ ಹೇಳಪ್ಪ, ನಾ ಏನೇನ್ ಹೇಳಿದ್ರು? ಹಾ ಸರ್, ಸರ್ ಭಾಗ 5 ಸರ್, 79ನೇ ವಿಧಿ ಅಂದ್ರೆ 122ನೇ ವಿಧಿ ಮಟ್ಟ ಹೇಳಿದೆ ಸರ್, ಇದು ಸಂಸತ್ ಬಗ್ಗೆ ಹೇಳಿದೆ ಸರ್. ಇಲ್ಲಿ ಪಾರ್ಲಿಮೆಂಟ್ ಎಂಬ ಪದ ಇಂಗ್ಲಿಷ್ ಪದದ ಫ್ರೆಂಚ್ ಭಾಷೆಯ ಪಾರಲ್ ಎಂಬ ಪದದಿಂದ ಬಂದಿದೆ ಸರ್. ಪಾರ್ಲಿಮೆಂಟ್ ಅಂತಂದ್ರೆ ಟು ಟಾಕ್ ಎಂದರ್ಥ ಸರ್. ಇಲ್ಲಿ ದೇಶದ ಕುರಿತು ಮಾತನಾಡುವುದಕ್ಕೆ ಪಾರ್ಲಿಮೆಂಟ್ ಅಂತ ಕರಿತೀವಿ ಸರ್. ನಾವು ಬ್ರಿಟನ್ ಮಾದರಿಯ ಸಂಸದೀಯ ಸರ್ಕಾರ ಪದ್ಧತಿಯನ್ನು ಎರಡು ಪಡ್ಕೊಂಡಿದ್ದೇವೆ ಸರ್. ಸಂಸತ್ ಅಂದ್ರೆ ಸಂಸತ್ತನ್ನು ಭಾರತ ಶಾಸಕಾಂಗ ಎನ್ನುವರು ಸರ್. ಇದರ ಮುಖ್ಯ ಉದ್ದೇಶ ಶಾಸನಗಳ ರಚನೆಯನ್ನು ಮಾಡುವುದು ಸರ್. ಇಲ್ಲಿ ಭಾರತ ಬ್ರಿಟನ್ ಕೆನಡಾ ಒಳಗ ಇದನ್ನ ಪಾರ್ಲಿಮೆಂಟ್ ಅಂತ ಕರೀತಾರೆ ಸರ್. ನೇಪಾಳದೊಳಗ ರಾಷ್ಟ್ರೀಯ ಪಂಚಾಯತಿ ಅಂತ ಕರೀತಾರೆ ಸರ್. ಜರ್ಮನ್ ದೇಶದೊಳಗ ಗೋಲ್ಡನ್ ಸ್ಟ್ಯಾಗ್ ಅಂತ ಕರೀತಾರೆ ಸರ್. ಪಾಕಿಸ್ತಾನದೊಳಗ ನ್ಯಾಷನಲ್ ಅಸೆಂಬ್ಲಿ ಅಂತ ಕರೀತಾರೆ ಸರ್. ಆಸ್ಟ್ರೇಲಿಯಾ ಒಳಗ ಫೆಡರಲ್ ಪಾರ್ಲಿಮೆಂಟ್ ಅಂತ ಕರೀತಾರೆ ಸರ್. ರಷ್ಯಾ ಒಳಗ ಫೆಡರಲ್ ಅಸೆಂಬ್ಲಿ ಅಂತ ಕರೀತಾರೆ ಸರ್. ಜಪಾನ್ ಒಳಗ ಡಯಟ್ ಅಂತ ಕರೀತಾರೆ ಸರ್. US ಒಳಗ ಕಾಂಗ್ರೆಸ್ ಅಂತ ಕರೀತಾರೆ ಸರ್. ಚೈನಾ ಒಳಗ ನ್ಯಾಷನಲ್ ಪೀಪಲ್ಸ್ ಆಫ್ ಕಾಂಗ್ರೆಸ್ ಅಂತ ಕರೀತಾರೆ ಸರ್. ಸೂಪರ್. ಭಾರತ ಸಂವಿಧಾನದ ಅಂದ್ರೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಇವುಗಳನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಹಾಗಾದ್ರೆ ಭಾರತ ಸಂವಿಧಾನದ ಯಾವ ವಿಧಿ ಸಂಸತ್ ರಚನೆಯ ಬಗ್ಗೆ ಹೇಳುತ್ತದೆ? 70ನೇ ವಿಧಿ, 78ನೇ ವಿಧಿ, 79ನೇ ವಿಧಿ, 89ನೇ ವಿಧಿ, ಸಂವಿಧಾನದ ಯಾವ ವಿಧಿ ಸಂಸತ್ತಿನ ರಚನೆಯ ಬಗ್ಗೆ ಹೇಳುತ್ತದೆ? ಎಸ್, ಭಾರತ ಸಂವಿಧಾನದ 79ನೇ ವಿಧಿ ಸಂಸತ್ತಿನ ರಚನೆಯ ಬಗ್ಗೆ ತಿಳಿಸ್ತದ. ಬಹಳ ಅಗಾಧವಾಗಿರುವಂತ ಪದ ಸಂಸತ್ ಅಂದ್ರೆ ಸಣ್ಣ ಮಕ್ಕಳ ಆಟ ಅಲ್ಲ ಅದು.
ಸಂಸತ್ತಿನ ರಚನೆಯ ಬಗ್ಗೆ ವಿಧಿ 79 ಸಂವಿಧಾನದ ವಿಧಿ 79 ಏನ್ ಹೇಳ್ತದೆ ಅಂದ್ರೆ ಸಂಸತ್ತಿನ ರಚನೆಯ ಬಗ್ಗೆ ಹೇಳ್ತದೆ. ಸಂಸತ್ತಿನ ರಚನೆಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದಂದ್ರೆ 79 ವಿಧಿ. ಭಾರತ ಸಂವಿಧಾನದ 79 ವಿಧಿ ಸಂಸತ್ತಿನ ರಚನೆಯ ಬಗ್ಗೆ ಹೇಳ್ತದ. ಸಂಸತ್ತಿನಲ್ಲಿ ಯಾರ್ಯಾರು ಇರ್ತಾರ ಅಂತಂದ್ರೆ ಸಂಸತ್ತಿನಲ್ಲಿ ಎಷ್ಟು ಅಂಶಗಳ ಒಳಗೊಂಡಿರ್ತವೆ ಅಂದ್ರೆ ಪ್ರಮುಖವಾಗಿ ಮೂರು ಅಂಶಗಳ ಒಳಗೊಂಡಿರ್ತವೆ. ಒಂದು ಲೋಕಸಭೆ, ಲೋಕಸಭೆ ಪ್ಲಸ್ ರಾಜ್ಯಸಭೆ, ರಾಜ್ಯಸಭೆ ಪ್ಲಸ್ ರಾಷ್ಟ್ರಪತಿ. ರಾಷ್ಟ್ರಪತಿಗಳು ನೋಡಿ ಏನನ್ನು ಒಳಗೊಂಡಿರ್ತದ ಅಂದ್ರ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿಗಳು, ಸಂಸತ್ತಿನ ರಚನೆ. ಹಾಗಾದ್ರೆ ರಾಷ್ಟ್ರಪತಿಗಳು ಸಂಸತ್ತಿನ ಅವಿಭಾಜ್ಯ ಅಂಗ ಅಂತ ಕರೀತಾರೆ. ಸಂಸತ್ತಿನ ಸದಸ್ಯನಲ್ಲದಿದ್ದರೂ ಕೂಡ ರಾಷ್ಟ್ರಪತಿಯವರನ್ನ ಸಂಸತ್ತಿನ ಅವಿಭಾಜ್ಯ ಅಂಗ ಅಂತ ಕರೀತಾರೆ. ಯಾಕೆ ಅವರನ್ನ ಅವಿಭಾಜ್ಯ ಅಂಗ ಅಂತ ಕರೀತಾರೆ? ಆಕ್ಚುಲಿ ಅವರು ಸಂಸತ್ತಿನಲ್ಲಿ ಯಾವುದೇ ಸದಸ್ಯತ್ವ ಪಡ್ಕೊಳ್ಳಂಗಿಲ್ಲ. ಅವರು ಸಂಸತ್ತಿನ ಸದಸ್ಯನ ಅಲ್ಲದಿದ್ದರೂ ಕೂಡ ಅವರನ್ನ ಸಂಸತ್ತಿನ ಅವಿಭಾಜ್ಯ ಅಂಗ ಅಂತ ಕರೀತಾರೆ. ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ಇದು ಅಲ್ಲ. ಯಾಕದ ಗೊಂಬೆ ಚಿತ್ರ ಕಳಿಸ್ತದೆ? ನಾ ಯಾರಿಗಾರ ಏನ್ರ ಅಂದಿನೇನು ನನಗ್ ಸಮಾಧಾನ ಇದ್ದಿರಲಿ. ರಾಮನಗೌಡ್ರಿ ಬರೇ ಊಟನೇ ಮಾಡಿದಾರಲ್ರಿ ಗೌಡ್ರಿ, ಊಟಕ್ ಬಿಡಿರತ್ತ ಜೀವನೇನೆ ಅದಕ್ಕೆ ಅರ್ಧ ಅದಕ್ಕೆ ಹೋಯ್ತು. ಬರೇ ಗಟ್ಟು ಸೀರಿಯಸ್ ಆಗಿ ಪಾಠ ಹೇಳಾಕತ್ತಿನ. ಆಯ್ತಾಯ್ತು, ನಾಳೆ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಯಾಕೆ ಕರೀತಾರ ಅಂತೇಳಿ. ಆಯ್ತು, ಊಟ ಮಾಡ್ಕೊಂಡ್ ಬರ್ರಿ. ಎಲ್ಲರಿಗೂ ಒಳ್ಳೇದಾಗಲಿ.